ಹಾಯ್ ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈತ್ರಿ ವ್ಲಾಗ್ಸ್ ವಿತ್ ಸಾನ್ವಿ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ಇದು ಸೋಮವಾರದ ಪೂಜೆ, ಅಮಾವಾಸ್ಯೆ ಇತ್ತಲ್ಲ, ಸೊ ಹಾಗಾಗಿ ನಾನು ಯಾವ ಥರ ಮಾಡ್ತೀನಿ ಪೂಜೆ ಅದು ಅನ್ನೋದನ್ನು ನಿಮಗೆ ತೋರಿಸೋಣ ಅನ್ನೋದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಿದ್ರ, ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ. ನಾನು ಹಾಕೋ ವೀಡಿಯೋಸ್ ನಿಮ್ಮ ತನಕ ಬರುತ್ತೆ, ಸೊ ಸಪೋರ್ಟ್ ಮಾಡಿ. ಆ್ಯಂಡ್ ಇಲ್ಲಿ ನಾನು ಇದು ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಇಟ್ಟಿದ್ದೀನಿ ವೀಡಿಯೋಗೆ, ಯಾಕಂದರೆ ತುಂಬ ಲೆಂತಿ ಆಗಿಬಿಡುತ್ತೆ ಅಂತ. ಆ್ಯಂಡ್ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ಅರೇಂಜ್ ಮಾಡಬೇಕಾದ್ರೆಲ್ಲ ನಾನು ವೀಡಿಯೋ ಮಾಡಲಿಲ್ಲ, ಆಗಲಿಲ್ಲ ನನ್ನ ಕೈಲಿ. ಸಾನ್ವಿ ನೋಡಿ, ಸಾನ್ವಿ ಸಿಕ್ಕಾಪಟ್ಟೆ ಇದು ಮಾಡ್ತಾಳೆ. ಅವಳನ್ನಲ್ಲಿ ಕೂರಿಸ್ಕೊಂಡು ಟೈಮ್ ಬೇರೆ ಆಗಿತ್ತಲ್ವಾ, ಅವಳಿಗೆ ಹೊಟ್ಟೆ ಹಸಿವಾಗ್ತಿತ್ತೇನೋ ಗೊತ್ತಿಲ್ಲ, ಅಮ್ಮ ಕಾಯಿ ಕಾಯಿ ಅಂತ ಹಠ ಮಾಡ್ತಿದ್ರು. ಸೊ ಹಾಗಾಗಿ ಒಂದು ಆ್ಯಪಲ್ ಪೀಸ್ನ ಕಟ್ ಮಾಡಿ ಕೂರಿಸಿದ್ದೆ ನಾನಲ್ಲಿ. ಅವಳದು ಸ್ನಾನ ಎಲ್ಲ ಆಗಿತ್ತು, ಸೊ ಆ್ಯಪಲ್ ಪೀಸ್ ಒಂದು ಕಟ್ ಮಾಡಿ ಕೂರಿಸಿದ್ದೆ. ಮತ್ತು ನಾನು ಇಲ್ಲೆಲ್ಲ ಹೂವ ಎಲ್ಲ ಇಟ್ಟು ದೇವರಿಗೆ ಎಲ್ಲ ಹೂವನ್ನೆಲ್ಲ ಇಟ್ಟು ದೀಪಕ್ಕೆ ಎಣ್ಣೆ ಹಾಕಿ ಇಡ್ತಾ ಇದ್ದೀನಿ. ನೋಡಿ, ಸಾನ್ವಿ ಸೈಲೆಂಟಾಗಿ ಕೂತಿದ್ದಾಳೆ ಅಷ್ಟೇ, ಸ್ವಲ್ಪ ಹೊತ್ತಷ್ಟೇ. ಆಮೇಲೆ ಎಷ್ಟು ಹಠ ಮಾಡಿದ್ಲು ಗೊತ್ತಾ, ಮತ್ತೆ ಊಟ ಮಾಡಿಸಿ ಮತ್ತೆ ಸರಿಗೆ ನಿದ್ದೆ ಆಗಿರಲಿಲ್ಲ ಅವಳಿಗೆ, ಅದಕ್ಕೆ ಹಠ ಮಾಡಿಕೊಂಡೇ ಇದ್ಲು. ಒಬ್ಬ ಮಕ್ಕಳು ಹಿಡ್ಕೊಂಡು ಕೆಲಸ ಮಾಡ್ಕೋಬೇಕು ಅಂದರೆ ಸಿಕ್ಕಾಪಟ್ಟೆ ಹಿಂಸೆ ಅನಿಸುತ್ತೆ. ಬಟ್ ಆದರೂ ನಾನು ಮಾಡಿಲ್ಲ ಅಂದರೂ ಒಂಥರ ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಸೋಮವಾರ ಪೂಜೆ ಮಾಡಿಲ್ವಲ್ಲ ಅನ್ನೋ ಫೀಲ್ ಇರುತ್ತೆ. ಸೊ ಎಷ್ಟೇ ಕಷ್ಟ ಆದರೂ ಆಲ್ಮೋಸ್ಟ್ 11 o'clock 11:30 ಒಳಗಡೆ ನಾನು ಪೂಜೆ ಮುಗಿಸೋಕ್ಕೆ ಟ್ರೈ ಮಾಡ್ತೀನಿ. 10 ಗಂಟೆ ಆಯಿತು ನಾನು ಪೂಜೆ ಮುಗಿಸೋಷ್ಟೊತ್ತಿಗೆ. ಸೊ ನೋಡಿ, ಎಲ್ಲ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಮನೆ ಒರೆಸಿ ಸ್ನಾನ ಮಾಡಿಕೊಂಡು ಅವಳಿಗೆ ಸ್ನಾನ ಮಾಡಿಸಿ ತಿಂಡಿ ಮಾಡಿ ಎಲ್ಲ ಮಾಡೋಷ್ಟೊತ್ತಿಗೆ ಬೇಗ ಮಾರ್ನಿಂಗ್ ಬೇಗನೆ ಎದ್ದು ಎಲ್ಲ ಕೆಲಸ ಮಾಡಿಕೊಂಡ್ರೆ ಆಗುತ್ತೆ. ಲೇಟಾಗಿ ಎದ್ದಿದ್ದೀನಿ ಅಂದರೆ 11:30 ಗ್ಯಾರಂಟಿ, 11:30 12 o'clock ಆಗುತ್ತೆ ನಾನು ಪೂಜೆ ಮಾಡೋಷ್ಟೊತ್ತಿಗೆ. ಸೊ ಬೇಗ ಇದ್ದಿದ್ದರಿಂದ ಎಲ್ಲ ಕೆಲಸ ಮುಗಿಸಿ ಪೂಜೆ ಮಾಡೋದಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ನೋಡ್ತಿದ್ದೀರಲ್ಲ, ಮತ್ತು ಅಮಾವಾಸ್ಯೆ ಆಗಿರೋದ್ರಿಂದ ನಾನು ನಿಂಬೆಹಣ್ಣನ ಈ ಥರ ಅರ್ಶಿನ ಕುಂಕುಮ ಒಂದೊಂದಕ್ಕೆ ಹಚ್ಚಿಬಿಟ್ಟು ಈ ಕಡೆ ಒಂದು ಆ ಕಡೆ ಒಂದು ಬಾಗಿಲಲ್ಲಿ ಇಡ್ತೀನಿ ಗೊತ್ತಿಲ್ಲ. ಬಟ್ ಇದು ನಮ್ಮ ಅತ್ತೆ ಮನೆಯಲ್ಲೂ ಇಡ್ತಾರೆ, ಸೊ ಹಾಗಾಗಿ ನಾನು ಈ ಥರ ಇಡ್ತೀನಿ. ಅಂದರೆ ಡೈಲಿ ಎಲ್ಲ ಇಡೋದಿಲ್ಲ, ಅಮಾವಾಸ್ಯೆ ಹುಣ್ಣಿಮೆಗಷ್ಟೇ ನಿಂಬೆಹಣ್ಣು ಈ ಥರ ಕಟ್ ಮಾಡಿ ಇಡ್ತಾರೆ, ದೃಷ್ಟಿ ಏನೋ ಆಗದೆ ಇರಲಿ ಅಂತ. ಸೊ ನಾನು ಅದನ್ನು ಫಾಲೋ ಮಾಡ್ತೀನಿ. ಮತ್ತು ಇಲ್ಲಿ ನೋಡಿ, ಸಾನ್ವಿ ಇದನ್ನೆಲ್ಲ ಏನದು ಮ್ಯಾಚ್ ಬಾಕ್ಸ್ ತೊಗೊಂಡು ಕಡ್ಡಿಗಳನ್ನೆಲ್ಲ ಈಚೆ ಚೆಲ್ಲಿಟ್ಟಿದ್ಲು. ನಾನು ಅದನ್ನೆಲ್ಲ ಎತ್ತಿ ಮತ್ತೆ ಅದರಲ್ಲಿ ಹಾಕಿ ಮತ್ತು ಊದಿನ ಕಡ್ಡಿ ಬೇಕು ಅಂತ ಹಠ ಮಾಡ್ತಿದ್ದಾಳೆ, ಕೊಡಲಿಲ್ಲ. ಆದರೂ ಮತ್ತು ಅವಳ ಕೈಯಲ್ಲಿಂದ ಕಿತ್ಕೊಂಡು ನೋಡಿ, ಅವಳು ನನಗೆ ಬೇಕು ನನಗೆ ಬೇಕು ಅಂತ ಹಠ ಮಾಡ್ತಿದ್ದಾಳೆ. ಮಾಡುವಂಥ ಎದ್ದೇಳು ಅಂದ್ರೂ ಎದ್ದೇಳ್ತಾ ಇಲ್ಲ, ದೇವ್ರ ಮನೇಲಿ ಕುತ್ಕೊಂಡ್ಬಿಟ್ಟಿದ್ದಾಳೆ. ಅಯ್ಯೋ, ಏನು ಕೆಲಸ ಕೊಡ್ತಾಳೆ ಗೊತ್ತಾ ಸ್ನೇಹಿತರೆ. ಮತ್ತು ನಾನಿಲ್ಲಿ ಊದಿನ ಕಡ್ಡಿಯಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾನು ಹಾಗೆ ಮಾತಾಡಿಕೊಂಡೇ ವೀಡಿಯೋನ ಹಾಗೆ ಮಾಡ್ತಾಯಿದ್ದೆ. ಬಟ್ ಸಾನ್ವಿ ಸಾಂಗ್ಸ್ ಇಟ್ಬಿಟ್ಟಿದ್ಲು ಅದು ಟಿವಿಯಲ್ಲಿ, ಸ್ವಲ್ಪ ಜಾಸ್ತಿನೇ ಸೌಂಡ್ ಇತ್ತು. ಸೊ ಹಾಗಾಗಿ ಮತ್ತೆ ಇನ್ನೇನಾದರೂ ಪ್ರಾಬ್ಲಮ್ ಆದರೆ ಬೇಡ ಅಂದ್ಬಿಟ್ಟು ಸೌಂಡ್ ಮ್ಯೂಟ್ ಮಾಡಿ ಮತ್ತು ನಾನು ಈಗ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಮತ್ತು ಸಾನ್ವಿ ನಾನು ಎದ್ದಿದ್ದ ಬಾಗಿಲಿಗೆ ಪೂಜೆ ಮಾಡೋಕ್ಕೆ ಹೋದೆ ಊದಿನ ಕಡ್ಡಿಯಲ್ಲಿ, ಅವಳು ಎದ್ದು ನನ್ನ ಜೊತೆಲಿ ಆಚೆ ಬಂದಳು. ಮತ್ತು ಊದಿನ ಕಡ್ಡಿ ನೋಡಿ, ಅದು ಸಿಕ್ಸೋದು ಅದು ತುಂಬ ಅಂದರೆ ತುಂಬಾ ಯೂಸ್ಫುಲ್ ಆಗ್ತಾಯಿದೆ, ತುಂಬ ಚೆನ್ನಾಗಿ. ಸ್ಮೆಲ್ಲೆಲ್ಲ ಹೋಲ್ಸ್ ಇದೆಯಲ್ಲ ಅದರಲ್ಲೆಲ್ಲ ಬಂದುಬಿಡುತ್ತೆ ಸ್ಮೆಲ್ಲು, ಮತ್ತು ಅದು ಹೊಗೆ ಎಲ್ಲ ಹೋಲ್ಸಲ್ಲಿ ಈಚೆ ಬರುತ್ತೆ. ಮತ್ತು ನಾನು ಕರ್ಪೂರನ ಹಚ್ಚಿ ಮಂಗಳಾರತಿ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವು ಗಂಟೆ ಎಲ್ಲ ಹೊಡಿಯೋದಿಲ್ಲ ಸ್ನೇಹಿತರೆ, ನಮ್ಮ ಮನೆಯಲ್ಲೆಲ್ಲ ಹೊಡಿಯೋದಿಲ್ಲ, ಅದು ಹೆಣ್ಮಕ್ಳೇನೋ ಹೊಡಿಬಾರ್ದು ಗಂಟೆ ಅಂತ ಹೇಳ್ತಾರೆ, ದೇವಸ್ಥಾನಗಳಲ್ಲೂ ಹೇಳ್ತಾರೆ. ಸೊ ಹಾಗಾಗಿ ನಾನು ಗಂಟೆ ಎಲ್ಲ ಏನೂ ಹೊಡಿಯೋದಕ್ಕೆ ಹೋಗೋದಿಲ್ಲ. ಹಾಗೆ ಮಂಗಳಾರತಿ ಮಾಡಿದೆ. ಆ್ಯಂಡ್ ಸಾನ್ವಿಗೂ ಮಂಗಳಾರತಿ ಕೊಡೋಕ್ಕೆ ಹೋದೆ. ಆ್ಯಂಡ್ ನಿಮಗೋಸ್ಕರನೂ ನಾನು ಬೇಡಿಕೊಂಡೆ. ಆ್ಯಂಡ್ ತುಂಬ ಅಂದರೆ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ, ಒಂಥರ ಮನಸ್ಸಿಗೆ ಒಂಥರ ಸಮಾಧಾನ ಅನಿಸುತ್ತೆ ಈ ಥರ ಪೂಜೆ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ. ಸೊ ನನಗಂತೂ ಸಿಕ್ಕಾಪಟ್ಟೆ ಸಮಾಧಾನ ಅನಿಸುತ್ತೆ. ಸೊ ಪೂಜೆ ಎಲ್ಲ ಮುಗೀತು. ಮತ್ತು ಸಾನ್ವಿ ನೋಡಿ, ಸೋಫಾ ಹತ್ರ ನಿಂತ್ಕೊಂಡು ಸೋಫಾನ ಆ ಕಡೆ ತಳ್ಳಿಬಿಟ್ಟಿದ್ದೀನಿ ನಾನು,
ಆ ಕಡೆ ತಳ್ಳಿಲ್ಲ ಅಂದರೆ ಅವಳು ಹೋಗಿ ಒಳಗಡೆ ಕುತ್ಕೊಂಡು ಅಲ್ಲಿರೋದನ್ನೆಲ್ಲ ಕಿತ್ತು ಒಂದೊಂದು ಕಡೆ ಒಂದೊಂದು ಬಿಸಾಡ್ತಾಳೆ. ಸೊ ಹಾಗಾಗಿ ನಾನು ಆ ಸೋಫಾನ ಆ ಕಡೆ ಸೈಡಿಗೆ ತಳ್ಳಿಬಿಡ್ತೀನಿ, ಸೊ ದೇವ್ರ ಮನೆಗೆ ಹೋಗದೆ ಹೋಗದೆ ಇರಲಿ ಅಂತ. ಸೊ ಇದು ಬಂದು ಬಾಗಿಲಿಗೆ ಪೂಜೆ ಮಾಡಿರೋದು. ತುಂಬ ಸಿಂಪಲ್ಲಾಗಿ ಆ ಕಡೆ ಒಂದು ಈ ಕಡೆ ಒಂದು ಮಣ್ಣಿನ ದೀಪ ಇರಲಿಲ್ಲ ಸಹಿತರೆ, ನನ್ನ ಹತ್ರ ಮಣ್ಣಿನ ದೀಪ ಇದ್ದಿದ್ರೆ ಮಣ್ಣಿನ ದೀಪನೇ ಹಚ್ತಾ ಇದ್ದೆ, ಅದಿರಲಿಲ್ಲ. ಸೊ ಹಾಗಾಗಿ ಇದು ಕ್ಯಾಂಡಲ್ಸ್ ಬರುತ್ತಲ್ಲ ಚಿಕ್ಕ ಚಿಕ್ಕವು, ಸೊ ಅದನ್ನೇ ಹಚ್ಚಿದ್ದೀನಿ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಮಾತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೂ ಒಳ್ಳೆ ವಿಡಿಯೋಸ್ ಬರುತ್ತೆ, ಸೊ ಪ್ಲೀಸ್ ಸಪೋರ್ಟ್.